ಒಂದು ಊರೊಳಗ ಒಬ್ಬ ತೀರಿ ಹೋಗಿದ್ದ. ಹೌದು ಇಲ್ಲ ನಾನಲ್ಲ ಅವು ಬೇರೆ. ಒಂದು ಊರೊಳಗ ಒಬ್ಬ ತೀರಿ ಹೋಗಿದ್ದ. ಮುಂದೆ ಒಬ್ಬ ಗಡಿಗೆ ಹಿಡ್ಕೊಂಡು ಬೆಂಕಿ ಹಾಕೊಂಡು ಹೊಂಟಿದ್ದ. ಹಿಂದೆ ಸಾವಿರಾರು ಜನ ಬೆನ್ನು ಹತ್ತಿತ್ತು. ಮುಂದಿನ ಅವ ಏನಂತಿದ್ದ, ರಾಮನಾಮ ಹೈ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಹೈ ಅಂತಿದ್ರು. ಅವ್ರ ಅಪ್ಪನ ಜೊತೆಗೆ ಒಂದು ಮಗು ಬಂದಿತ್ತು. ಅಪ್ಪ ಮುಂದಿದ್ದವ್ರು ರಾಮನಾಮ ಹೈ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತಾರು, ಮ್ಯಾಗ ಮಲ್ಕೊಂಡವ ಕಣವಲ್ಲ ಅಂತ ಕೇಳಿ ನಾವು. ಅವಾಗ ಅವ್ರ ಅಪ್ಪ ಅವರ ಮಗು ಹೇಳ್ತಾನೆ, ಮಗು ಅದು ಶಿವನ ಪಾದ ಶರೀತು, ಅದು ಕಣ್ಣಕ್ಕಾಗಲ್ಲ ಅಂತ. ಈಗ ನಾ ಬಲೋ ಭಾರತ್ ಮಾತಾಕಿ ಅಂತೀನಿ, ಅನ್ನೋದು ಬಿಡೋದು ನಿಮಗೆ ಬಿಟ್ಟದ್ದು. ಎರಡು ಕೈ ಎತ್ತಿ ಹೇಳಬೇಕು, ಬಲೋ ಭಾರತ್ ಮಾತಾಕಿ. ನೋಡಿ ಈಶ್ವರಪ್ಪನವ್ರೆ, ಬಹುಶಃ ಒಂದು ಮಾತನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಿಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಬಸನಗೌಡರು ಇವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋದರು. ನಾನು ಕೇಳ್ತೀನಿ, 17 ಜನ ಏನು ಬೇರೆ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ 17 ಜನ ನಮ್ಮ ಪಕ್ಷದಿಂದ ಯಾರ್ಯಾರು ಸೋತಿದ್ರು ಅವ್ರು ಯಾರೂ ಕೂಡ ಬೇರೆ ಪಕ್ಷಕ್ಕೆ ಹೋಗಲಿಲ್ಲ. ಪಕ್ಷದ ನಿಷ್ಠೆಯನ್ನಿಟ್ಕೊಂಡು ನಮ್ಮ ಪಕ್ಷದಲ್ಲೇ ಇದ್ಕೊಂಡು ಇವ್ರನ್ನೆಲ್ಲರನ್ನೂ ಗೆಲ್ಲಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡಿದರು. ಆದರೆ ಬಸನಗೌಡ ತುರ್ಬಿಯಾಳ ಅವರಿಗೆ ನಾನೊಂದು ಮಾತು ಕೇಳ್ತೀನಿ, ನಿಮಗೇನು ಕಡಿಮೆ ಆಗಿತ್ತು? ನೀವು ಸೋತಂಥ ಸಂದರ್ಭದಲ್ಲಿ ನಿಮ್ಮನ್ನು ಕರೆದು ಒಂದು ನಿಗಮವನ್ನು ಕೊಟ್ಟು ಕಾಡ ಅಧ್ಯಕ್ಷರನ್ನಾಗಿ ಮಾಡಿ ಅನೇಕ ಸಂದರ್ಭದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ. ನಾನು ನಮ್ಮ ಅಧ್ಯಕ್ಷರು ಸಂಗಣ್ಣ ಕರಡಿಯವರು ಒಂದು ಸರಿ ಹುಬ್ಬಳ್ಳಿ ಒಳಗೆ ಅವ್ರನ್ನ ನಾವು ಕರೆಸಿದ್ದೀವಿ. ಪ್ರತಾಪ್ಗೌಡ ಪಾಟೀಲ್ರು ಇದ್ದರು, ತುರ್ವಿಯಾಳ ಬಸನಗೌಡರು ಇದ್ದರು. ಅವತ್ತು ಕರೆದು ಹೇಳಿದ್ದೀವಿ, ನಿನಗೇನು ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಏನೇನು ಸರ್ಕಾರದಿಂದ ಕೊಡಬೇಕು ಅದನ್ನೆಲ್ಲವನ್ನು ನಾವು ಕೊಡ್ತೀವಿ ಅಂತ. ಅವತ್ತು ಜಗದೀಶ್ ಶೆಟ್ಟರಿದ್ದರು, ಅವ್ರ ಜೊತೆಗೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿದ್ದರು, ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರು ಅವರು ಇದ್ದರು, ನಾನಿದ್ದೆ. ಅವತ್ತು ಅವ್ರಿಗೆಲ್ಲರೂ ಹೇಳಿದೆ, ಭಾರತೀಯ ಜನತಾ ಪಕ್ಷವನ್ನು ನೀವು ಬಿಡಕ್ಕೆ ಹೋಗಬೇಡಿ, ಭಾರತೀಯ ಜನತಾ ಪಕ್ಷದಲ್ಲಿ ನೀವು ಇರ್ರಿ, ನಿಮಗೆ ನಿಮ್ಮ ಗೌರವವನ್ನು ಕೊಡ್ತೀವಿ, ನಿಮಗೆ ಅಧಿಕಾರ ಕೊಡ್ತೀವಿ, ನಿಮ್ಮ ಕ್ಷೇತ್ರದಲ್ಲಿ ಏನಾಗಬೇಕು ಅದನ್ನೆಲ್ಲವನ್ನು ಕೂಡ ನಾವು ಸಹಕಾರವನ್ನು ಕೊಡ್ತೀವಿ ಅಂತ. ಇವತ್ತೇನಾಯಿತು, ಪಾರ್ಟಿ ಬಿಟ್ಟರೆ ಕಾಂಗ್ರೆಸ್ ಹೋದ್ರಿ, ಅಭ್ಯರ್ಥಿ ಆದ್ರಿ, ನಿಮ್ಮದು ಯಾರಾದರೂ ಕಾರ್ಯಕರ್ತರಿದ್ರೆ ಇಲ್ಲಿ ವಿಡಿಯೋ ನೀವು ನೋಡ್ರಿ, ನಾಳೆ ಚುನಾವಣೆ ದಿವಸ ನಿಮ್ಮದು ಏನಾಗುತ್ತೆ ಅಂತ. ಬಸನಗೌಡರು ನಿಮಗೆ ಇವತ್ತಿನ ಹೇಳ್ತೇನೆ, ಮಸ್ಕಿ ಕ್ಷೇತ್ರದಲ್ಲಿ ಸೂರ್ಯಚಂದ್ರ ಪ್ರತಿ ದಿವಸ ಹುಟ್ಟೋದು ಎಷ್ಟು ಸತ್ಯನೋ ಪ್ರತಾಪ್ಗೌಡ ಪಾಟೀಲರು ಆಯ್ಕೆ ಆಗೋದು ಅಷ್ಟೇ ಸತ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ಮರಾಠಿ ಒಳಗೊಂದು ಮಾತದ, ನವರಾತ್ರ ಪಾಲ್ಗೊಂಡ ಚಂಗ್ಲಾಸ್ಲತ್ತರ್ ಗರ್ ಉದ್ಧಾರ ಹೋತಾಯ ಅಂತ. ಅಂದರೆ ಇದರ ಅರ್ಥ ಏನಂದರೆ ಒಬ್ಬ ಶಶಿ ಮಣಿಗೆ ಬಂದ ಮೇಲೆ ಅವಳ ಕಾಲುಗುಣ ಚೆನ್ನಾಗಿದ್ರೆ ಆ ಮಣಿ ಉದ್ಧಾರ ಆಗ್ತದ ಅಂತ ಹೇಳಿ ಗಾದೆ ಅರ್ಥ ಅದು. ಯಾವತ್ತು ನಮ್ಮ ನಳಿನ್ ಕುಮಾರ್ ಕಟೀಲ್ರವರು ಈ ಪಕ್ಷದ ಅಧ್ಯಕ್ಷರಾದರು ಅವ್ರ ಕಾಲುಗುಣದಿಂದ ಎಲ್ಲ ಉಪಚುನಾವಣೆಗಳನ್ನು ಗೆದ್ದಿರ್ತಕ್ಕಂಥದ್ದು ಇವತ್ತು ಉದಾಹರಣೆ. ಅದರ ಜೊತೆಗೆ ಇಲ್ಲೊಂದು ನಾವು ಹುಲಿಯನ್ನು ಕಳಿಸಿದ್ದೀವಿ, ಅದ್ಯಾವ್ದು ಗೊತ್ತೈತೆ, ಅನ್ ಈ ಚುನಾವಣೆಯನ್ನು ಗೆದ್ಕೊಂಡು ಬರಬೇಕು ಅಂತ ಹೇಳಿ. ಅದು ಯಾವ್ದು ಹುಲಿ ಅಂದರೆ ರಾಜ ಹುಲಿಯ ಇನ್ನೊಂದು ಮರಿ ಹುಲಿ. ವಿಜೇಂದ್ರನ ಕಳಿಸಿದ್ದೀವಿ, ಅವರ ಜೊತೆಗೆ ನಮ್ಮ ರಾಮ್ಲು ಅವರು ಇದ್ದಾರೆ, ಅನೇಕ ಜನ ಲೋಕಸಭಾ ಸದಸ್ಯರಿದ್ದಾರೆ. ಈ ಧರ್ಮವಿದ್ದದಲ್ಲಿ ಗೆಲ್ಲೋದು ಯಾರು ಅಂದರೆ ಅದು ಪಾಂಡವರು, ಅದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀವಿ, ನಾವೆಲ್ಲರೂ ಬಸವಣ್ಣ ನಾಡಿನಲ್ಲಿ ಹುಟ್ಟಿದ್ದೀವಿ. ಪ್ರತಾಪ್ಗೌಡ ಪಾಟೀಲ್ ಯಾವಾಗ ನೋಡ್ತೀರಿ ನೋಡ್ರಿ,
ಇವತ್ತಿಲ್ಲದ ಅವನ ಹಣಿನ ನಾನು ಯಾವತ್ತೂ ನೋಡಿಲ್ಲ. ಇವತ್ತಿಲ್ಲದ ಹಣಿನ ಯಾವತ್ತೂ ನೋಡಲಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ಬಸವಣ್ಣ ನಮಗೇನು ಹೇಳಿದ, ಇವನಾರವಾಯಿ ಅಂದ ಎನಿಸಿದರೆ ಅಯ್ಯ, ಇವನಮ್ಮವಾಯಿ ಅಂದ ಎನಿಸಯ್ಯ, ಕೂಡಲ ಸಂಗಮ ದೇವ ಇವನಮ್ಮ ಮನೆಯ ಮಗನೇ ಅಂದ ಎನಿಸಯ್ಯ ಅಂತ. ಪ್ರತಾಪಗೌಡ ಇವ ಯಾರೂ ಅಲ್ಲ, ಇವನ್ ನಮ್ಮ ಮನೆ ಮಗ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲರೂ ಮತದಾನವನ್ನು ಮಾಡಬೇಕು.